ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಲ್ವೇಸ್ ಹ್ಯಾಪಿ ಮೂಡ್. ಇವತ್ತಿನ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆ ಮತ್ತು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಿದೆ, ಸೊ ಅದಕ್ಕೆ ಯಾವ್ಯಾವ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು, ಲೈಕ್ ಹೊಸದಾಗಿ ಮಾಡ್ತಿರೋರಿಗೆ ಇದೊಂದು ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ಟೈಮ್ ಹಬ್ಬ ಸ್ಟಾರ್ಟ್ ಮಾಡ್ತಿದ್ದೀವಿ, ಹೇಗೆ ಮಾಡ್ಬೋದು ಅಂತ ಹೇಳೋರಿಗೆ, ನಾನು 5 ಇಯರ್ಸ್ ಮದುವೆ ಆಗಿ 5 ವರ್ಷಗಳಿಂದ ನಾನು ಕೂಡ ಈ ಹಬ್ಬನ ಆಚರಿಸ್ಕೊಳ್ತಾ ಬಂದಿದ್ದೀನಿ. ತುಂಬಾ ಒಳ್ಳೆ ಚೇಂಜಸ್ ನಿಮ್ಮ ಲೈಫಲ್ಲಿ ಕೂಡ ಆಗುತ್ತೆ. ಸೊ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಯಾವ ಪೂಜೆ ಕೂಡ ಫಲ ಕೊಟ್ಟೆ ಕೊಡುತ್ತೆ. ಸೊ ಅದರಲ್ಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬಾ ಫೇವ್ರೇಟ್ ಹಬ್ಬ ಅಂತಲೇ ಹೇಳ್ಬೋದು. ಸೊ ಯೂಶ್ವಲಿ ಏನಾಗುತ್ತಂದರೆ ಪ್ರತಿ ವರ್ಷ ನಾವು ಚೇಂಜಸ್ನ ಮಾಡ್ಕೊಂಬರ್ತೀವಿ ಅಥವಾ ನಮಗೆ ಮರ್ತೋಗುತ್ತೆ ಪ್ರಾಸೆಸ್. ಅದಕ್ಕಂತಲೇ ಹೇಳಿ ನಾನು ಕಂಪ್ಲೀಟಾಗಿ ಒಂದು ಪ್ರಾಸೆಸ್ನ ಈ ಥರ ಬರ್ಕೊಂಬಿಟ್ಟಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಪ್ರಾಸೆಸ್ಗೆ ಏನೇನು ಸಾಮಾನುಗಳು ಬೇಕಾಗ್ತವೆ, ಏನು ನೈವೇದ್ಯ ಇಡಬೇಕು, ಮರ್ತೋಗುತ್ತೆ ಯೂಶ್ವಲಿ, ಅದು ಕಾಮನ್ ಎಲ್ರಿಗೂ ಕೂಡ. ಕೆಲವ್ರಿಗೆ ತುಂಬ ವರ್ಷ ಮಾಡ್ತಿರೋರಿಗೆ ನೆನಪಿರುತ್ತೆ, ಈಗಿನ ಜನ್ರೇಷನ್ ಅವ್ರಿಗೆ ಅಷ್ಟು ನೆನಪಿರಲ್ಲ. ಆದ ಕಾರಣ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಒಂದು ಬುಕ್ ಅಥವಾ ಪೆನ್ನಲ್ಲಿ ಬುಕ್ ಮತ್ತು ಪೆನ್ ತೊಗೊಂಡು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಹೇಗೆ ಹೇಗೆ ವ್ರತಗಳನ್ನ ಪ್ರೋಸೆಸ್ನ ನೀವು ಮಾಡ್ಬೋದು ಅಂತ. ತುಂಬ ಏನೂ ಕಾಂಪ್ಲಿಕೇಟೆಡ್ ಇಲ್ಲ, ಈ ಥರನೇ ಮಾಡಬೇಕು ಆ ಥರನೇ ಮಾಡಬೇಕು ಅನ್ನೋ ಸ್ಟ್ರಿಕ್ಟ್ ರೂಲ್ಸ್ ಗೈಡ್ಸು ಕೂಡ ಇಲ್ಲ. ಇದನ್ನು ಮನಸ್ಫೂರ್ತಿಯಾಗಿ ಮಾಡಿದರೆ ಸಾಕು, ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು. ಎಲ್ಲರೂ ಕೂಡ ಅಂತಾರೆ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಆಡಂಬರದಿಂದ ಮಾಡಬೇಕು, ತುಂಬ ಖರ್ಚು ಮಾಡಬೇಕು, ತುಂಬ ಕಾಸು ಹಾಕಬೇಕು, ಲಕ್ಷ್ಮಿ ಚೆಂಚಲೆ, ಯಾರು ಜೋರಾಗಿ ಮಾಡ್ತಾರೋ, ಯಾರು ಖರ್ಚು ಮಾಡಿ ಮಾಡ್ತಾರೋ ಅವ್ರಿಗೆ ಒಲಿಯೋದು ಅವರು ಅಂತೆಲ್ಲ ಮಾತೆಲ್ಲ ಇದೆ. ಅದೆಲ್ಲ ಇದ್ದರೂ ಕೂಡ ಬಟ್ ದೇವ್ರು ಯಾವತ್ತೂ ಹೇಳಲ್ಲ ನಮಗೆ ನಂಗೆ ಹಿಂಗೆ ಮಾಡು ಹಾಗೆ ಮಾಡು ಅಂತ. ನಿಮ್ಮ ತಂದೆ ತಾಯಿ ನಿಮ್ಗೆ ಹೇಗೆ, ನೀವು ತಪ್ಪು ಮಾಡಿದ್ರೆ ಹೇಗೆ ಅವ್ರು ಹೊಡೆದ್ಬಿಡ್ತಾರೆ, ಬೈದ್ಬಿಡ್ತಾರೆ, ಇಲ್ಲ ಅಲ್ವಾ ತಿದ್ದಿ ಆಯಿತು ಬಿಡು ಅಂತ ಬೇಜಾರು ಮಾಡ್ಕೊಳ್ಳೋ. ತಂದೆ ತಾಯಿ ಥರನೇ ನಾವು ನೋಡಬೇಕು ಅವ್ರನ್ನ. ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ತಂದೆ ತಾಯಿ ಯಾವತ್ತಾದ್ರೂ ಕೇಳ್ತಾರ, ನನಗೆ ಇದೇ ಕೊಡಿಸು, ನನಗೆ ಅದೇ ಮಾಡು, ನನಗೆ ಇವತ್ತೆ ಅರ್ಥ ಮಾಡ್ಕೋತಾರಲ್ಲ, ನನ್ನ ಮಗ ಹತ್ರ ಇಲ್ಲ, ನನ್ನ ಮಗಳ ಹತ್ರ ಇಲ್ಲ, ಇವಾಗಲ್ಲ ಅವಳ ಹತ್ರ ಇದ್ದಾಗ ನನಗೆ ಮಾಡೇ ಮಾಡ್ತಾಳೆ ಅನ್ನೋ ಒಂದು ನಂಬಿಕೆ ಅವ್ರಿಗೂ ಇರುತ್ತಲ್ಲ. ಅದೇ ರೀತಿಯೂ ದೇವರು ಕೂಡ ನಿಮ್ಮ ಹತ್ರ ಇಲ್ಲ ಅಂತ ಅಂದಾಗ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಇಟ್ಟು ದೇವ್ರನ್ನ ಪೂಜೆ ಮಾಡೋದು ಇನ್ನೂ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಲೈಕ್ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಖರ್ಚು ಜಾಸ್ತಿ ಮಾಡ್ಕೊಳ್ಬೇಡಿ. ದೇವ್ರು ಯಾವತ್ತೂ ನಮ್ಗೆ ಹೇಳಿಲ್ಲ ನನಗೆ ಇದೇ ಥರ ಮಾಡು, ನನಗೆ ಇದೇ ಸೀರೆ ತಗೊಡು, ನನಗೆ ಇದೇ ಇಡು ಅಂತ. ನಿಮ್ಮ ನಿಮ್ಮ ಮನಸ್ಥಿತಿ, ಲೈಕ್ ನಿಮಗೇನು ಇಷ್ಟನೋ ಅದು ನೀವು ಇಷ್ಟಪಟ್ಟು ದೇವ್ರಿಗೆ ಅರ್ಪಿಸೋದ್ರಿಂದ ಅದರ ರಿಸಲ್ಟ್ಸು ನೀವು ನೋಡ್ಬೋದು. ಸೊ ಬನ್ನಿ ಇವಾಗ ವಿಡಿಯೋ ಒಳಗೆ ಹೋಗ್ಬಿಡೋಣ. ಲೈಕ್ ವರಮಹಾಲಕ್ಷ್ಮಿ ಪೂಜೆ ಪರ್ಫಾರ್ಮ್ ಮಾಡೋದಕ್ಕೆ ಏನೇನು ವಸ್ತುಗಳೆಲ್ಲ ಅಂತಂದರೆ ಗಣೇಶ ಪೂಜೆ ಮಾಡ್ಕೊಳ್ಬೇಕಾಗುತ್ತೆ. ಏನೇ ವಿಘ್ನಗಳು ಬರೋಕ್ಕಿಂತ ಮುಂಚೆನೂ ವಿಘ್ನೇಶ್ವರಂಗೆ ನಾವು ಅರ್ಪಣೆ ಮಾಡಬೇಕು. ಲೈಕ್ ಏನಂತ ಅಂದರೆ ಈ ಪೂಜೆಯಲ್ಲಿ ಯಾವುದು ವಿಘ್ನ ಕಾಣಬಾರ್ದು ಮತ್ತು ಯಾವುದೇ ಥರ ತಪ್ಪುಗಳು ನಡೀಬಾರ್ದು, ಎಲ್ಲ ಕೂಡ ನಿನಗೆ ಅರ್ಪಿಸ್ತಾ ಇದ್ದೀನಪ್ಪ, ನೀನೇ ನೋಡ್ಕೋಬೇಕು ವಿಘ್ನೇಶ್ವರ ಯಾವ ವಿಘ್ನಗಳು ಬರಬಾರ್ದು ಅಂತ ಹೇಳಿ ಫಸ್ಟು ಗಣಪತಿ ಪೂಜೆನ ಮಾಡ್ಕೊಳ್ಬೇಕು. ಹೇಗೆ ಮಾಡ್ಕೊಳ್ಬೇಕು ಗಣಪತಿ ಪೂಜೆನ ಅಂದರೆ, ನಿಮ್ಮಲ್ಲಿ ಪುಟ್ಟು ವಿಗ್ರಹ ಗಣಪತಿದು, ಬೆಳ್ಳಿದು ಅಥವಾ ಕಂಚಿಂದು ಅಥವಾ ಕಾಪರ್ದು ಯಾವುದಾದ್ರೂ ಇದ್ದರೂ ಹೋಗಿ ಅದನ್ನು ಇಟ್ಟು ಅದಕ್ಕೆ ಅಭಿಷೇಕಗಳನ್ನ ಮಾಡ್ಕೊಳ್ಳಿ, ಪಂಚಾಮೃತದ ಅಭಿಷೇಕ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಗಣೇಶ ವಿಗ್ರಹಗಳು ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಶಿಣದಲ್ಲಿ ಮಾಡ್ಕೊಳ್ಬೋದು. ಮಾಮೂಲಿ ಅರ್ಶಿಣದಲ್ಲಿ ಒಂದು ಸ್ವಲ್ಪ ಹಾಲು ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಅಥವಾ ಬರೀ ನೀರನ್ನು ಹಾಕಿ ಮಿಕ್ಸ್ ಮಾಡಿನೇ ಅದನ್ನು ಒಂದು ಚಿಕ್ಕ ಉಂಡೆ ಥರ ಇಟ್ಕೊಂಡು ಅದಕ್ಕೆ ಕುಂಕುಮ ಮಾಡಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಳ್ಬೋದು. ಸೊ ಗಣೇಶನ ಇಟ್ಟು ಗಣೇಶಗೆ ಅಭಿಷೇಕಗಳನ್ನ ಮಾಡಿ, ವಿಗ್ರಹ ಇದ್ದರೆ ವಿಗ್ರಹ, ಇಲ್ಲಾಂದರೆ ಅರ್ಶಿನ ಮಾತ್ರ ಇಟ್ಕೊಳ್ಳಿ ಸಾಕು. ಆಮೇಲೆ ಗಣೇಶಗೆ ಇಷ್ಟ ಆಗಿರುವಂಥ ಸ್ತೋತ್ರಗಳು, ಇದು ಯೂಟ್ಯೂಬಲ್ಲಿ ಬರುತ್ತೆ ಅಥವಾ ನಿಮಗೆ ಬುಕ್ಸ್ಗಳು ಸಿಕ್ಕುತ್ತೆ, ಯಾವುದಾದ್ರೂ ಒಂದೆರಡು ಮಂತ್ರಗಳನ್ನ ಓದಿ ಗಣೇಶನಿಗೆ ಫಸ್ಟ್ ಪೂಜೆನ ಸಲ್ಲಿಸಿ ನಂತರ ಬೇರೆ ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಓದೋದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನು ವಿಚಾರ ಮಾಡ್ಕೊಳ್ಬೇಡಿ. ಸೊ ಟಿವಿಲಿ ಅಥವಾ ನಿಮ್ಮ ಫೋನಲ್ಲಿ ಹಾಕೊಳ್ಬೋದು. ಸೊ ಹಾಕ್ಕೊಂಡು ಕೇಳೋದ್ರಿಂದ ಕೂಡ, ಓದೋವಾಗ ಎಷ್ಟು ಫಲ ಸಿಕ್ಕುತ್ತೋ ಕೇಳೋದ್ರಿಂದನೂ ಅಷ್ಟೇ ಫಲ ಸಿಗುತ್ತೆ. ಸೊ ಓದೋಕೆ ಬರಲ್ಲ ಅಂತ ಹೇಳಿ ಏನು ಬೇಜಾರು ನೀವು ಮಾಡ್ಕೊಳ್ಬೇಡಿ. ಸೊ ನೆಕ್ಸ್ಟು ಗಣೇಶನ ಪೂಜೆ ಆದಮೇಲೆ ಗಂಗೆ ಪೂಜೆ ಅಂತ ಹೇಳ್ತಾರೆ. ಗಂಗೆ ಪೂಜೆ ಅಂದರೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೆ ಗಂಗೆ ಅಂದರೆ ನೀರನ್ನು ತರ್ತೀವಿ. ಸೊ ನೀರನ್ನು ತಂದಾಗ ಅದರೊಳಗೆ ಇಷ್ಟು ಅಪವಿತ್ರವಾದ ವಸ್ತುಗಳನ್ನ ಹಾಕಿಡ್ತೀವಿ. ಅದರಲ್ಲಿ ಒಬ್ರೊಬ್ರಿಗೂ ಒಂದೊಂದು ಥರ ನಂಬಿಕೆಗಳಿದೆ. ಸೊ ಅದರಲ್ಲಿ ನಾನು ಹಾಕೋದು ಏನೇನು ಅಂತ ಹೇಳ್ತೀನಿ. ಅದರಲ್ಲಿ ನಾನು ಕೈ ಅಡ್ಡ ಹಿಡ್ದಿರುವಂತಹ ನೀರು ಅಂದರೆ ಪ್ಯೂರ್ ನೀರು, ಅಂದರೆ ಶುದ್ಧ ನೀರನ್ನು
ಶುದ್ಧ ನೀರನ್ನು ಆ ಪಾತ್ರದಲ್ಲಿ ತುಂಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಅರಿಶಿಣ ಅಕ್ಷತೆ ಹಾಕಿ, ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಬೆಳ್ಳಿ ಕಾಯಿನ್ ಇಲ್ಲ ಅಂದರೆ ಪರವಾಗಿಲ್ಲ, 5 ರೂಪಾಯಿ ಕಾಯಿ ಕಂಚಿನ ಕಾಯಿನ್ ಬರುತ್ತಲ್ಲ ಅದನ್ನು ಹಾಕ್ಬೋದು. ಸಿಲ್ವರ್ ಕಾಯಿನ್ ಇದ್ದರೆ ಸಿಲ್ವರ್ ಕಾಯಿನ್, ನಿಮ್ಮ ಹತ್ರ ಅದಾದರೂ ಒಡವೆಗಳಿದ್ದರೆ ಉಂಗುರ ಅಥವಾ ವಾಲೆ ಏನಾದರೂ ಹಾಕಬೇಕು ಅಂತ ಇಷ್ಟ ಇದ್ದರೆ ಅದನ್ನು ಹಾಕ್ಬೋದು. ಇದನ್ನು ಹಾಕೋಕ್ಕಿಂತ ಮುಂಚೆ ನೀವು ಯೂಸ್ ಮಾಡಿದರೆ ಆ ಉಂಗುರ ಅಥವಾ ವಾಲೆನ ಹಾಲಿನಲ್ಲಿ ತೊಳೀರಿ. ನೀರಿನಲ್ಲಿ ತೊಳೆಯೋದಕ್ಕಿಂತ ಹೆಚ್ಚಾಗಿ ಅರ್ಶಿಣದ ನೀರು ಮತ್ತು ಹಾಲಿನಲ್ಲಿ ತೊಳೆದು ನಂತರ ಅದರೊಳಗೆ ಹಾಕೊಳ್ಳಿ. ಸೊ ದಟ್ ಯಾವುದೇ ಥರದ ಮಡಿ ಭಂಗ ಆಗೋದಿಲ್ಲ. ಇದಾದಮೇಲೆ ನಾನು ಇದರಲ್ಲಿ ಯೂಶಲಿ ಹಾಕೋದು 5 ಕವಡೆ ಹಾಕ್ತೀನಿ, 5 ಗೋಮತಿ ಚಕ್ರ, 5 ಕಮಲದ ಬೀಜ ನಾನು ಸೇರಿಸ್ಕೊಳ್ತೀನಿ. ಇದೆಲ್ಲ ಯಾಕೆ ಹಾಕೋದು ಅಂತ ಅಂದರೆ ಮಹಾಲಕ್ಷ್ಮಿ ಬಂದು ಸಮುದ್ರ ನಿವಾಸಿ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಸಿಗುವಂತಹ ವಸ್ತುಗಳು ಇವು, ಮತ್ತು ದೇವರಿಗೆ ತುಂಬ ಪ್ರಿಯವಾದಂಥ ವಸ್ತುಗಳು. ಇದನ್ನು ಹಾಕಿ ನಾವು ಅದರಲ್ಲಿ ಆಹ್ವಾನ ಮಾಡೋದ್ರಿಂದ ದೇವರು ಆದಷ್ಟು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ದಟ್ ಅದನ್ನು ನಾವು ಲೈಕ್ ಏನಂತ ಪೂಜೆಗೆ ಬೇಗ ಫಲ ಅನ್ನೋದು ಕೂಡ ಸಿಕ್ಕುತ್ತೆ. ಸೊ ಓಕೆನಾ, ಇದನ್ನೆಲ್ಲ 5 ಯಾವಾಗಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಡ್ ನಂಬರ್ಸೇ ಸೂಟ್ ಆಗೋದು, ಲೈಕ್ 1, 3, 5, 7, 9 ಆ ಥರ. ಯೂಶಲಿ 7 ಯಾರು ಸಜೆಸ್ಟ್ ಮಾಡಲ್ಲ, 7 ಬೀಳು ಅಂತ ಹೇಳ್ತಾರೆ. ಸೊ 7 ಇಲ್ಲ ಅಂತ ಹೇಳಿದ್ರು 9 ಆ ಥರದನ್ನು ನೀವು ತೊಗೊಳ್ಬೋದು. ಯೂಶಲಿ ತಟ್ಟೆಗಳನ್ನ ಜೋಡಿಸ್ಕೊಳ್ಬೇಕಾದಾಗಲೂ 9 ತಟ್ಟೆಗಳನ್ನ ಹಿಡ್ತೀವಿ, 5 ತಟ್ಟೆಗಳನ್ನ ಹಿಡ್ತೀವಿ. ಸೊ ಆ ಥರ ಆಡ್ ನಂಬರ್ಸಲ್ಲಿ ನೀವು ಏನೇ ದೇವರಿಗೆ ಪ್ರೊವೈಡ್ ಮಾಡೋಂಗಿದ್ರು ಪ್ರೊವೈಡ್ ಮಾಡ್ಬೋದು. ಸೊ ಹಾಗೆ ನೆಕ್ಸ್ಟ್ ನೋಡೋದಾದರೆ, ಗಂಗೆ ಪೂಜೆ ಆದಮೇಲೆ ನೆಕ್ಸ್ಟ್ ನೀವು ಕಳಶ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು, ಅಂದರೆ ತೆಂಗಿನಕಾಯಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕು. ನೀವು ತಗೊಳ್ಳೋ ತೆಂಗಿನಕಾಯಿ ಹೇಗಿರಬೇಕು ಅಂತ ಹೇಳಿದ್ರೆ ಅದ್ರ ಕಣ್ಣು ಭಾಗ ಕಾಣಿಸ್ತಾ ಇರಬಾರ್ದು. ಕಣ್ಣು ಇನ್ ದ ಸೆನ್ಸ್ ಜುಟ್ಟು, ಕೆಳಗಡೆ 3 ಕಣ್ಣು ಇರ್ತವೆ ಒಂದು ಕಾಯಿಗೆ. ಆ 3 ಕಣ್ಣುಗಳು ಕಾಣಬಾರ್ದು, ಚಿಪ್ಪು ಕಂಪ್ಲೀಟಾಗಿ ಕವರ್ ಆಗಿರಬೇಕು, ಅಂಥ ಕಾಯಿನ ತೊಗೊಳ್ಬೇಕಾಗುತ್ತೆ. ಸೊ ಕಳಶಕ್ಕೆ ಏನಿಡ್ತೀರಾ, ವಿಳೆದೆಲೆ ಇದ್ದರೆ ವಿಳೆದೆಲೆ ಇಡ್ಬೋದು, ಮಾವಿನ ಸೊಪ್ಪಿದ್ರೆ ಮಾವಿನ ಸೊಪ್ಪು ಇಡ್ಬೋದು. ವಿಳೆದೆಲೆ 5 ಇಡಬೇಕು, ಮಾವಿನ ಸೊಪ್ಪು ಕೂಡ 5 ಇಟ್ಟರೆ ತುಂಬಾ ಒಳ್ಳೆಯದು. ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ ಆ ಟೈಮ್ಗೆ ಅದನ್ನು ಇಡ್ಬೋದು. ವಿಳೆದೆಲೆ ಹಾಗೂ ಮಾವಿನ ಸೊಪ್ಪು ಹುಷಾರಾಗಿ ನೋಡ್ಕೊಳ್ಳಿ, ಅದರಲ್ಲಿ ಯಾವುದೇ ತರಹ ಎಲೆಗಳು ಅರ್ದಿರಬಾರ್ದು, ಎಲೆ ಮಧ್ಯೆ ಕಟ್ಟಿರಬಾರ್ದು, ನೀಟಾಗಿರುವಂಥದ್ದನ್ನು ಇಟ್ಟು ಆಮೇಲೆ ಅದರ ಮೇಲೆ ಕಳಶ ಇಡಿ. ಕಳಶಕ್ಕೆ ನೀವು ಲಕ್ಷಣವಾಗಿ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಅಲಂಕಾರ ಮಾಡಿಕೊಂಡು ಕಳಶನ ಇಟ್ಟು ಮಹಾಲಕ್ಷ್ಮಿ ಆಭಯಾಮಿ ಅಂತ ಒಂದು 5 ಸತಿ ಅಥವಾ 9 ಸತಿ ಹೇಳ್ಕೊಳ್ಬೇಕು. ಮಂತ್ರಗಳನ್ನು ಅಷ್ಟೇ 3, 5, 9 ಆ ಥರದ್ರಲ್ಲಿ ನೀವು ಹೇಳಿಕೊಂಡು ಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಯೂಶಲಿ ಏನಾಗುತ್ತೆ ಅಂತಂದರೆ, ಇವಾಗಿನ ಟ್ರೆಂಡೇ ಪ್ರಕಾರ ನಾನು ಮಾತಾಡೋದಾದರೆ, ನಾವು ಕಳಶ ಇಟ್ಟು ನಾವು ಮಹಾಲಕ್ಷ್ಮಿನ ಏನಂತಾರೆ ಬರಮಾಡ್ಕೊಳ್ಬೇಕು. ಕಳಶ ಇಟ್ಟು ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು. ಇವಾಗ ಏನಾಗಿದೆ ಅಂದರೆ, ಕಬ್ಬಣದ್ದು ಬಂದುಬಿಟ್ಟಿದೆ, ಕಬ್ಬಣದ ಸ್ಟ್ಯಾಂಡ್ ಬಂದಿದೆ. ಕಬ್ಬಣ ಆ್ಯಕ್ಚುಲಿ ಪೂಜೆಗೆ ಸಲ್ಲಿಸೋದೆ ಅಲ್ಲ, ಅದನ್ನು ದೇವ್ರ ಮನೇಲೇ ಇಡಬಾರ್ದು ಅಂತ ಹೇಳ್ತಾರೆ. ಈ ಕಬ್ಬಣದ ವಸ್ತುಗಳು ಮತ್ತು ತುಕ್ಕಿಡಿಯುವಂಥ ವಸ್ತುಗಳನ್ನ ನಾವು ಇಡಲೇಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕಬ್ಬಣ ಆ್ಯಕ್ಚುಲಿ ದೇವರಿಗೆ ಪ್ರಿಯವಾದದ್ದಲ್ಲ, ಅದನ್ನು ಯೂಸ್ ಮಾಡಬಾರ್ದು. ಆದಷ್ಟು ಕಬ್ಬಣ ಸ್ಟ್ಯಾಂಡ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಚಿಕ್ಕದಾದಂಥ ಕಳಶ ಅಥವಾ ಬಿಂದಿ, ಆ್ಯಕ್ಚುಲಿ ಹೇಳಬೇಕಂದ್ರೆ ಬಿಂದಿಗೆ ಮೇಲೆ ಬಿಂದಿಗೆ ನಾವು ಇಡ್ತೀವಿ ಗೊತ್ತಾ, ಹೈಟ್ ಬರಲಿ, ಸೀರೆ ಚೆನ್ನಾಗಿ ಕಾಣಿಸ್ಲಿ ಅಂತೆಲ್ಲ ನಾವು ಏನು ಮಾಡ್ತೀವಿ, ಒಂದು ಕಳಶದ ಮೇಲೆ ಇನ್ನೊಂದು ಕಳಶನ ಇಟ್ಟು ಅದಕ್ಕೆ ಸೀರೆ ಉಡಿಸಿ ನಾವು ಪೂಜೆಗಳನ್ನ ಮಾಡ್ಕೊಳ್ತೀವಿ. ಆ ಥರ ಮಾಡಿದೆ ಶಾಸ್ತ್ರ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ಒಂದು ಕಳಶ ಅಂದರೆ ಲಕ್ಷ್ಮಿ ಒಂದೇ ಕಳಶದಲ್ಲಿ ನಾವು ಕರ್ಕೊಳ್ಬೇಕಾಗುತ್ತೆ, ಆದರೆ ಒಂದು ಕಳಶ ಇಟ್ಟು ಮತ್ತೆ ಇನ್ನೊಂದು ಕಳಶ ಇಡ್ತೀವಿ ಅದೇ ತಪ್ಪು. ಲೈಕ್ ನಾವು ಕಂಚಿಂದೇ ಇಟ್ಟರು ಬೆಳ್ಳಿದೇ ಇಟ್ಟರು ಅದೇ ನಾವು ಮಾಡ್ತಿರೋ ತಪ್ಪು. ಅದರಲ್ಲೂ ನಾವು ಕಬ್ಬಣನ ಯೂಸ್ ಮಾಡಿಕೊಂಡು ನಾವು ಮಾಡಿದ್ರೆ ನಾವು ಮಾಡೋ ಪೂಜೆ ಫಲ ಯಾವುದೂ ಕೈಗತ್ತಲ್ಲ. ಕಬ್ಬಣ ಆದಷ್ಟು ಇದು ಫ್ಯಾನ್ಸಿಯಾಗಿ ಸೀರೆ ಉಡ್ಸೋದು ಚೆನ್ನಾಗಿ ಕಾಣಬೇಕು, ಆ ಥರ ಚೆನ್ನಾಗಿ ಕಾಣಬೇಕು ಅಂತ ಮಾಡೋದಕ್ಕೆ ಹೋಗ್ತೀವಿ, ಬಟ್ ಕಬ್ಬಣ ಯಾವುದಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಹಂಗೂ ಇಷ್ಟ ಆಗಿಬಿಟ್ಟಿದೆ, ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ಲೈಕ್ ಕಳಶನೇ ನೀವು ಡಬಲ್ ಆಗಿ ಇಟ್ಕೊಳ್ಳಿ, ಲೈಕ್ ಬಿಂದಿಗೆಗೆ ಹುಡ್ಸೋದಕ್ಕೆ ನೀವು ಪ್ರಯತ್ನ ಮಾಡಿ, ಬಿಂದಿಗೆಗೂ ಕೂಡ ನೀವು ಸೀರೆನ ಉಡಿಸ್ಬೋದು. ಅದು ಕೂಡ ಬರೋ ಮುಂದಿನ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಹೇಗೆ ನೀವು ಬಿಂದಿಗೆಗೆ ನೀಟಾಗಿ ಸೀರೆ ಉಡಿಸ್ಕೊಳ್ಬೋದು ಅಂತ. ಅದಕ್ಕೂ ನೀವು ಕೈ ಕಾಲು ಎಲ್ಲ ಕೂಡ ನೀಟಾಗಿ ಇಡ್ಬೋದು, ಬಟ್ ಕಬ್ಬಣ ಮಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ನನ್ನ ಪರ್ಸ್ನಲ್ ಒಂದು ಸಜೆಷನ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನೀವು ಕಳಶನ ಕೂರಿಸ್ಕೊಂಡಾದ್ಮೇಲೆ ನೀವು ಮಾಮೂಲಿ ಪೂಜೆ ಏನು ಮಾಡ್ಕೊಳ್ತೀರೋ ಆ ಪೂಜೆನ ನೀವು ಸಲ್ಲಿಸ್ಬೋದು. ದೀಪಾರಾಧನೆ ಹಾಗೂ ನೈವೇದ್ಯ ಎಲ್ಲ ಕೂಡ ಮಾಡ್ಬೋದು. ಸೊ ದೇವರಿಗೆ ಏನು ನೈವೇದ್ಯ ಇಡ್ಬೋದು ಅವತ್ತಿನ ದಿವಸ ಅಂದರೆ, ನೀವು 9 ಥರ ನೈವೇದ್ಯಗಳು, 5 ಥರ ನೈವೇದ್ಯಗಳು, ಎಷ್ಟು ನಿಮ್ಮ ಮನಸ್ಸಿಗಾಗುತ್ತೋ ಅಷ್ಟು ನೈವೇದ್ಯ ಮಾಡ್ಬೋದು. ಇದರಲ್ಲಿ
ಇದರಲ್ಲಿ ಏನು ದೇವರಿಗೆ ತುಂಬ ಪ್ರಿಯವಾದದ್ದು ಅನ್ನೋದನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈಕ್ ಆ ಟೈಮಿಗೆ ಉಳಿಯಲ್ಲ ಅಲ್ವಾ, ಒಂದೊಂದ್ಸತಿ 9 ಮಾಡ್ಬೇಕನ್ನಿಸ್ತಾ ಇರುತ್ತೆ, 5 ಮಾಡ್ಬೇಕನ್ನಿಸ್ತಾ ಇರುತ್ತೆ. ಸೊ ಅದಕ್ಕೆ ಗೋಧಿ ಪಾಯಸ ತುಂಬಾ ಇಷ್ಟ. ಗೋಧಿ ನುಚ್ಚು ಅಂತ ನಿಮಗೆ ಸಿಕ್ಕುತ್ತೆ, ಕೇಳಿದರೆ ಅದರಲ್ಲಿ ಪಾಯಸ, ಅದನ್ನು ಹಾಲಲ್ಲೇ ಬೇಯಿಸಿ ಮಾಡೋದ್ರಿಂದ ಪಾಯಸ ಕೂಡ ತುಂಬ ಚೆನ್ನಾಗಾಗುತ್ತೆ, ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಹಾಗೆ ಕೋಸಂಬರಿ, ಪೊಂಗಲ್ಲು, ಒಬ್ಬಟ್ಟು, ಮೊಸರನ್ನ, ಹಾಗೆ ಸಜ್ಜಿಗೆ, ಪುಳಿಯೋಗರೆ ಅದೆಲ್ಲ ಕೂಡ ಮಾಡ್ಕೊಳ್ಬೋದು ನೀವು. ಅರ್ಶಿನ ಕುಂಕುಮಕ್ಕೆ ಅಂತ ಮುತ್ತೈದೆಯರನ್ನ ಇನ್ವೈಟ್ ಮಾಡ್ಬೋದು. ಲೈಕ್ 3-9 ಜನ, 5 ಜನ, ಅಥವಾ ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇದ್ದು ಅಂದರೆ ಜಾಸ್ತಿ ಜನನೇ ಕರಿಬೋದು. ಸೊ ಬರೋವಂಥ ಮುತ್ತೈದೆಯರನ್ನ ಸಾಕ್ಷಾತ್ ಲಕ್ಷ್ಮಿ ಸ್ವರೂಪದಲ್ಲೇ ನೋಡಬೇಕು. ಅವರು ಸಂಜೆ ನಮ್ಮ ಮನೆಗೆ ಆ ಸುಮಂಗಲಿ ಬರ್ತಿರೋ ಮಹಾಲಕ್ಷ್ಮಿಗಳು ನಮ್ಮ ಮನೆಗೆ ಬಂದಂಗೆ ಅವ್ರಿಗೆ ನಾವು ಅರ್ಶಿನ ಕುಂಕುಮ ಕೊಟ್ಟು, ಅವ್ರು ಬಂದಿದ ತಕ್ಷಣ ಕುಡಿಯೋದಕ್ಕೆ ನೀರು ಕೊಟ್ಟು, ಅವ್ರಿಗೆಲ್ಲ ಥರ ಕಂಫರ್ಟ್ಸ್ ಕೊಟ್ಟು ಅವರನ್ನು ನಾವು ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಮಾಡಿ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡ್ಬೇಕಾಗತ್ತೆ. ಅವ್ರಿಗೆ ತಿನ್ನಲಿಕ್ಕೆ ಏನಾದರೂ ಸ್ವಲ್ಪ ಸ್ವೀಟು ಏನಾದರೂ ಕೊಟ್ಟು ನಾವು ಕಳಿಸ್ಕೊಡ್ಬೇಕಾಗತ್ತೆ, ಬರೀ ಕೈಯಲ್ಲಿ ಮಾತ್ರ ಕಳಿಸ್ಬಾರ್ದು. ಸೊ ಯೂಶಲಿ ಅರ್ಶಿನ ಕುಂಕುಮಕ್ಕೆ ಎಲ್ರಿಗೂ ಗೊತ್ತಿರೋ ಹಾಗೆ 2 ವಿಳ್ಯದೆಲೆ, 2 ಅಡಿಕೆ, ಅಡಿಕೆ ಯಾವತ್ತಿಗೂ ಒಂದೇ ಒಂದು ಇಡಬೇಡಿ, 2 ಅಡಿಕೆ, ಬಾಳೆಹಣ್ಣು, ಹಣ್ಣು ಯಾವುದನ್ನಾದ್ರೂ ಇಟ್ಕೊಡ್ಬೋದು. ಇವಾಗೆಲ್ಲ ಅದು ಫ್ಯಾಷನ್ ಥರ ಆಗೋಗಿದೆ, ಲೈಕ್ ಏನಂತ ಹೇಳಿದ್ರೆ ರಿಟರ್ನ್ ಗಿಫ್ಟ್ ಎಲ್ಲ ಕೊಡೋದು ಶುರು ಆಗಿದೆ. ಕೊಡ್ಬೋದು, ಕೊಡಬಾರ್ದು ಅಂತ ಏನಿಲ್ಲ. ಯೂಶಲಿ ರಿಟರ್ನ್ ಗಿಫ್ಟ್ಗಳು ಕೊಡೋದು ನಮ್ಮ ಆಡಂಬರ, ನಮ್ಮ ಇದನ್ನು ತೋರಿಸೋದಕ್ಕಂತೂ ಅಲ್ವೇ ಅಲ್ಲ. ಅದು ರಿಟರ್ನ್ ಗಿಫ್ಟ್ ಯಾಕೆ ಕೊಡೋದು ಅಂತಂದರೆ ಬರೋರಿಗೆ ಒಂದು ಚಿಕ್ಕ ಖುಷಿ. ಎಕ್ಸಾಂಪಲ್, ಯಾರಿಗಾದ್ರೂ ಒಬ್ರು ಏನಾದರೂ ಕೊಟ್ಟರು ಅಂದರೆ ಗಿಫ್ಟ್ ಮೂಲಕ ಅಥವಾ ರಿಟರ್ನ್ ಗಿಫ್ಟ್, ಖುಷಿ ಅನಿಸುತ್ತಲ್ಲ, ವಾ ಏನೋ ಬಂತು ನಮಗೆ ಅಂತ. ಹಾಗೆ ಹೆಣ್ಮಕ್ಳ ಖುಷಿ ಪಡಿಸೋದೊಂದು ವಿಧಾನ. ಇವಾಗ ಲೈಕ್ ಅಡಿಷನ್ ಆಗಿ ರಿಟರ್ನ್ ಗಿಫ್ಟ್ ಕೊಡೋದು, ಮೆಹಂದಿ ಕೋನ್ಸ್ ಕೊಡೋದು, ಮತ್ತು ಅರ್ಶಿನ ಕುಂಕುಮ ಚಿಕ್ಕ ಚಿಕ್ಕ ಬರಣಿ ಕೊಡೋದು, ಕುಂಕುಮದ ಬರಣಿಗಳು ಕೊಡೋದು ಅದೆಲ್ಲ ಆಗಿದೆ. ಹಾಗೆ ಜರ್ಮನ್ ಸಿಲ್ವರ್ ಆಗಿ ರಿಟರ್ನ್ ಗಿಫ್ಟ್ ಎಲ್ಲ ಕೊಡ್ತಾರೆ. ಸೊ ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೊಡ್ಬೋದು. ಏನೂ ರಿಟರ್ನ್ ಗಿಫ್ಟ್ ಇಲ್ಲ ಅಂದರೆ ಅರ್ಶಿನ ಕುಂಕುಮ ತಾಂಬೂಲನ್ನು ಮಾತ್ರ ಕೊಡೋದನ್ನು ಮರಿಲೇಬೇಡಿ, ಇದು ಮಾತ್ರ ಕೊಡಲೇಬೇಕು. ಹಾಗೆ ಆಶೀರ್ವಾದ ತಗೊಳ್ಳೋದನ್ನು ಮರಿಬೇಡಿ. ಬರುವಂತಹ ಮುತ್ತೈದೆಯರ ಹತ್ರ ಆಗಲಿ, ದೊಡ್ಡವ್ರ ಹತ್ರ ಆಗಲಿ, ಹಾಗೆ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಕನ್ನಿದಿರು ಬರ್ತಾರೆ, ಅವ್ರು ಬಂದರೂ ಕೂಡ ತುಂಬಾ ಒಳ್ಳೆಯದು. ಅವ್ರ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೊಳ್ಳಿ. ಏಜು ಪ್ರಕಾರ ಎಲ್ಲ ನೋಡೋದಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ನಿಮ್ಮ ಮನೆಗೆ ಯಾರು ನಿಮ್ಮ ಹೊಸಲು ದಾಟ ಬರ್ತಾರೋ ಅವರು ಲಕ್ಷ್ಮೀ ಸ್ವರೂಪವಂತನೇ ತಿಳ್ಕೊಂಡು ಅವ್ರನ್ನ ನೀವು ಯಾವ ರೀತಿಯಲ್ಲಿ ಮರ್ಯಾದೆ ಮಾಡಿ ಕಳಿಸ್ಬೇಕು ಆ ಥರ ನೋಡಿಕೊಂಡು ಕಳಿಸಿ. ಸೊ ಅದು ಹಾಗೆ ಮಡ್ಲಕ್ಕಿ ವಿಚಾರ, ಹಬ್ಬ ಮಾಡಿರೋ ದಿವಸ ಅಥವಾ ನೆಕ್ಸ್ಟ್ ಡೇ ನಾವು ಮಡ್ಲಕ್ಕಿನ ದೇವ್ರಿಗೆ ಕೊಡಬೇಕಾಗುತ್ತೆ. ಶುಕ್ರವಾರ ನೀವು ಲಕ್ಷ್ಮಿನ ಕೂರಿಸಿ 3 ದಿವಸ ಇಡೋರಾದರೆ ಸೋಮವಾರ ಮಡ್ಲಕ್ಕಿನ ನೀವು ಕೊಡಬೇಕಾಗುತ್ತೆ. ಅಥವಾ ಶುಕ್ರವಾರನೇ ನೀವು ಕದಲಿಸ್ತೀರಾ ದೇವ್ರನ್ನ ಅಂತ ಹೇಳಿದ್ರೆ ಶನಿವಾರ ನೀವು ದೇವಸ್ಥಾನಕ್ಕೆ ಹೋಗಿ ಮಡ್ಲಕ್ಕಿ ಕೊಡಬೇಕಾಗುತ್ತೆ. ಯಾಕೆ ಮಡ್ಲಕ್ಕಿ ಕೊಡೋದು ಅಂದರೆ ನಾವು ಬರೋ ಸುಮಂಗಲಿಯರನ್ನೇ ಬರೀ ಕೈಯಲ್ಲಿ ಕಳಿಸಲ್ಲ, ಹಾಗೆ ಲಕ್ಷ್ಮಿ ಮಹಾಲಕ್ಷ್ಮಿನ ಮನೆಗೆ ಬಂದಿರ್ತಾರೆ ಅವತ್ತು, ಅವ್ರನ್ನ ಬರೀ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಹೇಳಿ ನಾವು ಅವ್ರಿಗೆ ಮಡ್ಲಕ್ಕಿನ ಕೊಡೋದು. ಪೂಜೆ ಮಾಡುವಾಗಲೇ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ, ಒಂದು ಸೇರಕ್ಕಿ ಅಂದರೆ ಒಂದು ಪಾವ್ ಅಕ್ಕಿ ಹಾಕಿ, ಕೊಬ್ಬರಿ, ಬೆಲ್ಲದ ಅಚ್ಚು, ಹಾಗೆ ಮತ್ತು ಕೊಬ್ಬರಿ ಹೆಚ್ಚು, ಮತ್ತು ಬಳೆ ಬಿಚ್ಚೋಲೆ ಸಿಗುತ್ತೆ ಆ ಪ್ಯಾಕೆಟು, ಮತ್ತು ಗಾಜಿನ ಬಳೆಗಳು, ಮತ್ತು ನೀವು ರಿಟರ್ನ್ ಗಿಫ್ಟಾಗಿ ಏನು ತೊಗೊಂಡು ಬಂದಿರ್ತೀರೋ ಅದನ್ನು ಕೂಡ ಅದರಲ್ಲಿ ಇಡ್ಬೋದು. ಹಾಗೆ ಒಂದು ಬಟ್ಟೆ, ಸೀರೆ ಕೊಡೋರು ಸೀರೆನೂ ಇಡ್ಬೋದು, ಅಥವಾ ಬ್ಲೌಸ್ ಪೀಸ್ನ ಇಡ್ಬೋದು. ನೀವು ಏನು ನಿಮಗೆ ಅನುಕೂಲ ಇದೆಯೋ ಆ ಟೈಮ್ಗೆ ಅದನ್ನು ನೀವು ಅದರಲ್ಲಿ ಇಟ್ಟು ನೀವು ಯಾವುದಾದ್ರೂ ಮನೆ ಹತ್ರ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ ಅಥವಾ ಹೆಣ್ಣಿನ ಸ್ವರೂಪ ಇರುವಂಥ ದೇವಸ್ಥಾನ, ಮಹಾಲಕ್ಷ್ಮಿ, ರಾಜರಾಜೇಶ್ವರಿ ಎಲ್ಲ ಕೂಡ ಲಕ್ಷ್ಮಿಯ ಅವತಾರಗಳೇ. ಸೊ ಆ ಥರ ದೇವಸ್ಥಾನಗಳಿಗೆ ಹೋಗಿ ನೀವು ಅಲ್ಲಿ ಮಡ್ಲಕ್ಕಿನ ಕೊಟ್ಟು ಬರಬೇಕಾಗತ್ತೆ. ನೀವು ಮಡ್ಲಕ್ಕಿ ಸಲ್ಲಿಸಿದಾಗ ಅವರು ನಿಮಗೆ ವಾಪಸ್ಸಾಗಿ ಒಂದಿಷ್ಟು ಅಕ್ಕಿನ ಕೊಡ್ತಾರೆ. ಆ ಅಕ್ಕಿನ ನೀವು ಮನೆಗೆ ತಂದು ನಿಮ್ಮ ಅಕ್ಕಿ ಡಬ್ಬದೊಳಗೆ ಸೇರಿಸಿಡಿ. ಸೇರಿಸಿಡೋದ್ರಿಂದ ನಿಮ್ಮ ಮನೇಲಿ ಇವತ್ತು ಅನ್ನಪೂರ್ಣೇಶ್ವರಿಗೆ ಕೊರತೆ ಇರೋದಿಲ್ಲ, ಅನ್ನಕ್ಕೆ ಯಾವುದೇ ತರಹದ ಏನಂತ ಹೇಳ್ತಾರೆ ಕೊರತೆ ನಮ್ಮಲ್ಲಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಇದನ್ನು ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ ನನ್ನ ಮನೇಲಿ, ಅಂದರೆ ನಾನು ಸಪ್ರೇಟಾಗಿ ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಬಂದಾಗಿನ 3 ವರ್ಷದಿಂದ ನಾನು ಮಾಡ್ತಿದ್ದೀನಿ ಆ ದೇವಿ ಕೃಪೆಯಿಂದ. ನನಗೂ ಕೂಡ ಅದರ ಅಕ್ಕಿ ಕೊಟ್ಟಾಗೆಲ್ಲ ತೊಗೊಂಡು ಬಂದು ನಾನು ಅಕ್ಕಿ ಡಬ್ಬದಲ್ಲಿ ಹಾಕಿಡ್ತಾ ಇದ್ದೆ. ಅದು ಹಾಕಿಡೋದ್ರಿಂದ ನಮ್ಮ ಮನೇಲಿ ಇವತ್ತು ಕೂಡ ಅನ್ನಪೂರ್ಣೇಶ್ವರಿ ಕೊರತೆ ಇವತ್ತು ಕೂಡ ಬಂದಿಲ್ಲ. ಏನೇ ಮಾಡಿದ್ರೂ ನಂಬಿಕೆ ಅಂತಾರಲ್ಲ, ಅದು ತುಂಬಾ ಮುಖ್ಯ. ನಂಬಿಕೆ ಇಟ್ಟು ಮಾಡೋದ್ರಿಂದ ತುಂಬ ಒಳ್ಳೆ ಫಲಗಳು ಸಿಕ್ಕೇ ಸಿಕ್ಕತ್ತೆ. ಅದು ಈ ದೇವರು ಅಂತಲೇ ಅಲ್ಲ, ಯಾವ ದೇವ್ರನ್ನಾಗಲಿ ಯಾರನ್ನೇ ನಂಬಿದ್ರು ಅಷ್ಟೇ, ನಂಬಿಕೆ ಇಟ್ಟು ನಂಬಿ, ನಂಬಿಕೆಗಿಂತ ದೊಡ್ಡ ಪದ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅನಿಸುತ್ತೆ. ಪ್ರೀತಿ ಕೂಡ ಇಲ್ಲ, ಪ್ರೀತಿ ಕೂಡ ನಡೆಯೋದು ಒಂದು ನಂಬಿಕೆ ಮೇಲೇ. ಸೊ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೀವು ಪ್ಯೂರ್ ಆಗಿ ನಂಬಿದ್ರೆ ನಿಜ ಅದರ ಫಲಿತ ನಿಮಗೆ ಸಿಕ್ಕೇ ಸಿಕ್ಕತ್ತೆ.
ಹಾಗೆ ಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ನಾವು ಏನೇನು ಮಾಡ್ಕೊಳ್ಬೇಕಾಗುತ್ತೆ ಅಂತ ಕೇಳ್ತಾರೆ. ಲೈಕ್ ಲಕ್ಷ್ಮೀ ಪೂಜೆ ಸಲ್ಲಿಸ್ತೀವಿ, ಅಭಿಷೇಕಗಳನ್ನ ಮಾಡ್ಕೊಳ್ಳಿ. ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ತುಪ್ಪ, ಮೊಸರು, ಸಕ್ಕರೆ, ಜೇನುತುಪ್ಪ, ಹಾಗೆ ಹಣ್ಣುಗಳು, ಡ್ರೈ ಫ್ರೂಟ್ಸು ಅದೆಲ್ಲ ಇದ್ರೂ ಕೂಡ ಅಭಿಷೇಕನ ಸಲ್ಲಿಸಿ ಪ್ರತಿಯೊಂದು ಅಭಿಷೇಕಕ್ಕೂ ಆರತಿ ಮತ್ತು ಅಂದರೆ ಧೂಪ ಮತ್ತು ಆರತಿನ ತೆಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅರ್ಶಿನ, ಕುಂಕುಮ, ಗಂಧ, ವಿಭೂತಿ ಇದರಲ್ಲೂ ಕೂಡ ನೀವು ಅಭಿಷೇಕನ ಮಾಡ್ಕೊಳ್ಳಿ. ಸೊ ಇದನ್ನ ಅಭಿಷೇಕ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಮತ್ತು ಹಾಗೂ ಲಕ್ಷ್ಮಿ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಬೋದು ನೀವು. ಕುಂಕುಮಾರ್ಚನೆ ಮಾಡ್ಬೋದು, ಹೂವಿನ ಅರ್ಚನೆ ಮಾಡ್ಬೋದು, ದೇವಿಗೆ ಇಷ್ಟವಾಗಿರುವಂಥ ಹಾಡುಗಳನ್ನ ಹಾಡ್ಬೋದು. ಪುಸ್ತಕಗಳು ಸಿಕ್ಕುತ್ತೆ, ಯೂಶ್ವಲಿ ಓದಕ್ಕೆ ಬರ್ದಿರೋರ್ಗೆ ಆಗಲೇ ನಾನು ಹೇಳ್ದಂಗೆ ಯೂಟ್ಯೂಬಲ್ಲಿ ಹಾಕ್ಕೊಳ್ಬೋದು ಅಥವಾ ಟಿ ವಿಲೂ ಬರ್ತಿರುತ್ತೆ. ಹಬ್ಬದ ದಿವಸ ಟೆಲಿಕ್ಯಾಸ್ಟ್ ಮಾಡ್ತಿರ್ತಾರೆ ಮನೇಲಿ ಸದಾ ಕಾಲ, ಅದನ್ನು ನೀವು ನೋಡಿದ್ರು ಕೇಳಿಸ್ಕೊಂಡ್ರು ಕೂಡ ಸಾಕು, ಅದರ ಫಲ ನಿಮಗೆ ಸಿಕ್ಕೇ ಸಿಕ್ಕುತ್ತೆ. ಓದಕ್ಕೆ ಬರೋರು ಅಷ್ಟೋತ್ತರಗಳನ್ನ ಓದ್ಕೊಳ್ಬೋದು, ಎಲ್ಲ ಥರ ಲಕ್ಷ್ಮಿಗಳ ಆವಾಹನೆಗಳು ಮಾಡ್ಕೊಳ್ಬೋದು, ಹಾಡುಗಳನ್ನ ಹಾಡ್ಬೋದು ದೇವಿಗೆ. ಇದೆಲ್ಲ ಕೂಡ ನೀವು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೈಮಿಂಗ್ಸ್ ಅಂತ ಹೇಳ್ತಾರೆ, ಟೈಮಿಂಗ್ಸ್ ಹೇಗೆ ಅಂತ ಹೇಳಿದ್ರೆ ನೀವು ರಾತ್ರಿ ಎಲ್ಲ ಕೂಡ ಅಲಂಕಾರ ಮಾಡ್ಕೊಂಡು ಹೆಣ್ಮಕ್ಳು ಯೂಶ್ವಲಿ ಮಲಗೋದೇ ಇಲ್ಲ ಹಬ್ಬದ ದಿವಸ, ನಾನು ಹಾಗೇ ಮಲಗೋದೇ ಇಲ್ಲ, ರಾತ್ರಿ ಎಲ್ಲ ಅಲಂಕಾರ ಮಾಡಿರ್ತೀವಿ. ಸೊ ಬೆಳಗಿನ ಜಾವ 4:30 ಹಂಗೆ ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಅದೇ ಟೈಮ್ಗೆ ಎಲ್ಲ ನೈವೇದ್ಯ ಕೂಡ ರೆಡಿ ಇರಬೇಕು ಅನ್ನೋದೇನಿಲ್ಲ. ನೀವು ಒಂದು ಲೋಟದಲ್ಲಿ ಹಸಿ ಹಾಲು ಅಂದರೆ ಹಸುವಿನ ಹಾಲನ್ನ ತಂದಿಟ್ಟು ಪೂಜೆ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಿ ಮಿಕ್ಕಿದ್ದೇನಾದರೂ ನೀವು ಇಡಬೇಕು ಅನ್ನೋದಿದ್ದು ನಿಧಾನಕ್ಕೆ ಮಾಡಿದ್ಮೇಲೆ ತಂದು ಫಸ್ಟು ದೇವ್ರಿಗೆ ಅರ್ಪಿಸಿ ಅದನ್ನು ಟೇಸ್ಟ್ ನೋಡಬೇಡಿ, ಅಂದರೆ ಎಂಜಿಲ್ ಮಾಡೋದಕ್ಕೂ ಹೋಗಬೇಡಿ, ಹಾಗೇ ತಂದು ದೇವರ ಹತ್ರ ಇಟ್ಟು ಅರ್ಪಣೆ ಮಾಡ್ಬೋದು. ಯೂಶ್ವಲಿ ಕೆಲವ್ರು ಜನ ಏನು ಮಾಡ್ತಾರೆ ಅಂದರೆ ಮಕ್ಕಳಿರೋ ಮನೇಲಿ ಬೆಳಗ್ಗೆನೇ ಮಾಡಲಿಕ್ಕಾಗಲ್ಲ, ಹಬ್ಬ ಹರಿಗಳ ದಿವಸನೇ ಅವ್ರು ಕೈ ಬಿಡೋದಿಲ್ಲ, ಆಟ ಜಾಸ್ತಿ ಇರುತ್ತೆ, ಅದೇ ತಲೆ ಅದು ಕೀಳೋದು ಇದು ಕೀಳೋದೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ದಟ್ ನೀವೇನು ಮಾಡ್ಬೋದು ಅಂದರೆ ಸ್ವಲ್ಪ ನಿಧಾನಕ್ಕೆ ಎದ್ದು ಕೂಡ ಮಾಡ್ಬೋದು, ಯಾಕಂದರೆ ಮನಸ್ಸು ಶಾಂತಿಯಿಂದ ಮಾಡಬೇಕು. ಮಕ್ಕಳು ಒಂದು ಕಡೆ ಬೈಯೋದು, ಹಬ್ಬದ ದಿವಸ ಮಕ್ಕಳು ನೋಡಿಯೋದು, ಮಕ್ಕಳು ಅಳೋದು ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಸೊ ಅವ್ರನ್ನು ಸಮಾಧಾನ ಮಾಡಿ ಸ್ವಲ್ಪ ನಿಧಾನಕ್ಕಾದರೂ ಕೂಡ ನೀವು ಪೂಜೆ ಸಲ್ಲಿಸ್ಬೋದು. ಇಫ್ ಇನ್ ಕೇಸ್ ನೀವು ಮಾಡೋ ಟೈಮ್ಗೆ ರಾಹುಕಾಲ ಬಂದುಬಿಡ್ತು, ಸೊ ಪೂಜೆ ಇಷ್ಟೊತ್ತಿಗೆ ಮಾಡಬಾರ್ದು ಅನ್ನೋದಿಲ್ಲ. ರಾಹುಕಾಲ ಬಂತು ಅಂದರೆ ಒಳ್ಳೆಯದೇನೆ, ಮಹಾಲಕ್ಷ್ಮಿಗೆ ಶುಕ್ರವಾರದತ್ತು ರಾಹುಕಾಲದತ್ತು ನೀವು ನೋಡ್ತಿರ್ಬೋದು ಪೂಜೆಗಳನ್ನ ಸಲ್ಲಿಸ್ತಾರೆ. ಅದೇ ಟೈಮಿಗೆ ನೀವು ಕೂಡ ಮನೇಲಿ ಮಾಡ್ಬೋದು, ತುಂಬ ಒಳ್ಳೇದು. ಅಂದರೆ ನೀವು ಮಾಡ್ತಾ ಮಾಡ್ತಾ ಅದು ರಾಹುಕಾಲ ಬಂದುಬಿಡ್ತು ಅಂದರೆ ಏನು ಮಾಡೋಕ್ಕಾಗಲ್ಲ, ಮಾಡಿದ್ರೆ ತುಂಬ ಒಳ್ಳೆಯದು. ರಾಹುಕಾಲಕ್ಕಿಂತ ಮುಂಚೆ ಮಾಡಿದ್ರೆ ತುಂಬ ಒಳ್ಳೇದು. 7 ಒಳಗಡೆ ಪೂಜೆ ಆಯಿತು ಅಂತದ್ದೇ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಕೆಲವರು ಸಾಯಂಕಾಲ ಮಾಡ್ತಾರೆ ಅವ್ರವ್ರ ಅನುಕೂಲ ತಕ್ಕಂತೆ, ಬೆಳಗ್ಗೆ ಮಾಡಲಿಕ್ಕಾಗಲ್ಲ ಕೆಲವರು ಸಾಯಂಕಾಲ ಮಾಡ್ಕೊಳ್ತಾರೆ, ಸಾಯಂಕಾಲ ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸಾಯಂಕಾಲ ಪೂಜೆ ಮಾಡಿ ಸುಮಂಗಲಿನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಕದಲ್ಸೋರದ ಸಾಯಂಕಾಲನೇ ಕದಲ್ಸ್ಕೊಳ್ಬೋದು. ಹಾಗೆಯೇ ಹಬ್ಬ ಎಲ್ಲ ಮಾಡಿದ ಮೇಲೆ ದೇವಿಗೆ ದೃಷ್ಟಿ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟು. ತುಂಬ ಜನ ಬಂದು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಮಗೆ ಹೇಗೆ ದೃಷ್ಟಿ ಆಗುತ್ತೋ ಹಾಗೆ ಲಕ್ಷ್ಮೀ ದೇವಿಗೂ ಕೂಡ ದೃಷ್ಟಿ ಆಗುತ್ತೆ. ಸೊ ದೃಷ್ಟಿ ತೆಗಿಬೇಕಾದಾಗ ಕೆಂಪು ನೀರನ್ನ ನಾವು ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೆಂಪು ನೀರಿಗೆ ಸುಣ್ಣವನ್ನು ಹಾಕಬಾರ್ದು. ಇದಕ್ಕೆ ಏನಿದ್ರು ನೀವು ಅರ್ಶಿನ, ಕುಂಕುಮ, ಒಂದು ಎಲೆ ಮತ್ತು ಅದ್ರ ಮೇಲೆ ಕರ್ಪೂರನ ಇಟ್ಟು ಆರತಿನ ತೆಗೆದು ಅದನ್ನು ಯಾರು ತುಳಿದಿರೋ ಕಡೆಯೇ ಅದನ್ನು ಹಾಕಿಬಿಟ್ಟು ಬಂದರೆ ಅಷ್ಟೇ ಸಾಕು. ಇದಕ್ಕೆ ಸುಣ್ಣ ಅವಶ್ಯಕತೆ ಇಲ್ಲ, ಸುಣ್ಣ ಹಾಕಬಾರ್ದು. ಆ್ಯಕ್ಚುಲಿ ನೀವು ಇದನ್ನು ತೆಗಿಬೇಕಾದಾಗ ಅಂದರೆ ದೃಷ್ಟಿ ತೆಗಿಬೇಕಾದಾಗ ಸುಣ್ಣದ ನೀರನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪೂಜೆ ಎಲ್ಲ ಸಲ್ಲಿಸಿದ ಮೇಲೆ ನೀವು ಕೈಗೆ ಕಂಕಣ ದಾರನ ಕಟ್ಕೊಳ್ಬೇಕಾಗತ್ತೆ. ಸೊ ಕಂಕಣ ದಾರ ಅಂತ ಹೇಳಿದ್ರೆ ಅರ್ಶಿನದ ದಾರ. ಆ ಅರ್ಶಿನದ ದಾರದಲ್ಲಿ 9 ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ 9 ಹಾಗೆ ಮಧ್ಯದಲ್ಲಿ ಒಂದು ಶಾವಂತಿಗೆ ಹೂವನ್ನು ಇಟ್ಟು ಅದರ ಮೇಲೆ ಅರ್ಶಿನ ಕುಂಕುಮನ ಇಟ್ಟು ಈ ವ್ರತನ ಯಾರು ಆಚರಿಸಿರ್ತಾರೆ ಆ ಮನೆಯವರೆಲ್ಲರೂ ಕೂಡ ಅದನ್ನು ಕಟ್ಕೊಳ್ಬೇಕಾಗತ್ತೆ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ಇದು ಪ್ರಿಪೇರ್ ಆಗಿ ನೀವು ಇಟ್ಟಿರಬೇಕು. ಸೊ ಪೂಜೆ ಸ್ಟಾರ್ಟ್ ಆಗಿ ಅದಕ್ಕೂ ಕೂಡ ಪೂಜೆ ಮಾಡಿ ಪೂಜೆ ಮುಗಿದ ಮೇಲೆ ಅದನ್ನು ತೆಗೆದು ನೀವು ಕೈಗೆ ಕಟ್ಕೊಳ್ಬೇಕಾಗತ್ತೆ. ನಾನು ಆ್ಯಕ್ಚುಲಿ ಹಿಂದೆ ಕಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿನೇ ಆಯಿತು, ಅದಕ್ಕೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಪೂಜೆ ಮುಗಿದ ಮೇಲೆ ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಮಾಹಿತಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಾನೇನಾದರೂ ಲೈಕ್ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೂ ಏನಾದರೂ ಗೊತ್ತಿದ್ದರೆ ಅದನ್ನು ಸಾಕಷ್ಟು ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ತುಂಬಾ ಖುಷಿಯಾಗಿ ಎಲ್ಲರೂ ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ತೆ.